नमस्कार ಸ್ನೇಹಿತರೆ ಎಲ್ಲರಿಗೂ ಆರ್ಡಿ ಕನ್ನಡ ಕ್ವಿಜ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅಲ್ಲಿ ಆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೊದಲನೇ ಪ್ರಶ್ನೆ ಬೆಳ್ಳಗೆ ಹೊಳೆಯುವ ಚರ್ಮ ಪಡೆಯಲು ಏನನ್ನು ಮುಖಕ್ಕೆ ಹಚ್ಚಬೇಕು ಎ ಟೊಮೆಟೊ ಜ್ಯೂಸ್ ಬಿ ಹಲೋವೆರಾ ಸಿ ಹಾಲು ಡಿ ನಿಂಬೆ ರಸ ಸರಿಯಾದ ಉತ್ತರ ಎ ಟೊಮೆಟೊ ಜ್ಯೂಸ್ ಮತ್ತು ಬಿ ಅಲುವೆರಾ ಬೆಳ್ಳಗೆ ಹೊಳೆಯುವ ಚರ್ಮವನ್ನು ಪಡೆಯಲು ಮುಖಕ್ಕೆ ಟೊಮೆಟೊ ಜ್ಯೂಸ್ ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ನಿಮಗೆ ಬೆಳ್ಳಗೆ ಹೊಳೆಯ ಚರ್ಮ ಪಡೆಯುತ್ತೀರಿ ಎರಡನೇ ಪ್ರಶ್ನೆ ಕಲ್ಲು ಸಕ್ಕರೆ ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ ಎ ರಕ್ತಹೀನತೆ ಬಿ ಮುಸುಕಾದ ಚರ್ಮ ಸಿ ತಲೆ ತಿರುಗುವುದು ಡಿ ಆಯಾಸ ಸರಿಯಾದ ಉತ್ತರ ಮೇಲಿನ ಎಲ್ಲಾ ಆಪ್ಷನ್ಗಳು ಕಲ್ಲು ಸಕ್ಕರೆ ತಿನ್ನುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತದೆ ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸಿ ರಕ್ತಹೀನತೆ ಜೊತೆಗೆ ಮುಸುಕಾದ ಚರ್ಮ ತಲೆ ತಿರುಗುವಿಕೆ ಆಯಾಸ ಮತ್ತು ದೌರ್ಬಲ್ಯಕ್ಕೂ ಉಪಯುಕ್ತವಾಗಿರುತ್ತದೆ ಮೂರನೇ ಪ್ರಶ್ನೆ ರಕ್ತ ಶುದ್ಧೀಕರಿಸುವುದಕ್ಕೆ ಯಾವ ಎಲೆಯನ್ನು ತಿನ್ನಬೇಕು ಎ ತುಳಸಿ ಎಲೆ ಬಿ ನಿಂಬೆ ಎಲೆ ಸಿ ಬೇವಿನ ಎಲೆ ಡಿ ಪೇರಲೆ ಎಲೆ ಸರಿಯಾದ ಉತ್ತರ ಸಿ ಬೇವಿನ ಎಲೆ ಬೇವಿನ ಎಲೆಯು ರಕ್ತವನ್ನು ಶುದ್ಧೀಕರಿಸುವುದಕ್ಕೆ ಕೆಲಸ ಮಾಡುತ್ತದೆ ಮತ್ತು ಇದು ಆಂಟಿಸೆಪ್ಟಿಕ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿರುವುದರ ಜೊತೆಗೆ ಬೇವು ರಕ್ತವನ್ನು ಶುದ್ಧೀಕರಿಸುವ ಕೆಲಸ ಮಾಡುತ್ತದೆ ನಾಲ್ಕನೇ ಪ್ರಶ್ನೆ ತಲೆಯಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ದೂರ ಮಾಡಲು ಏನನ್ನು ಹಚ್ಚಬೇಕು ಎ ಮೊಸರು ಬಿ ನಿಂಬೆ ರಸ ಸಿ ತೆಂಗಿನ ಎಣ್ಣೆ ಡಿ ಕರ್ಪೂರ ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಗಳು ಡ್ಯಾಂಡ್ರಫ್ ಸಮಸ್ಯೆಯನ್ನು ದೂರ ಮಾಡಲು ನೀವು ಮೊಸರು ನಿಂಬೆ ರಸ ತೆಂಗಿನ ಎಣ್ಣೆ ಕರ್ಪೂರವನ್ನು ಮಿಶ್ರಣ ಮಾಡಿ ನೆತ್ತಿಯ ಮೇಲೆ ಹಚ್ಚಬೇಕು ನಂತರ 20 ನಿಮಿಷಗಳ ಕಾಲ ಬಿಟ್ಟು ತೊಳೆದರೆ ನಿಮ್ಮ ತಲೆಯ ಮೇಲಿರುವ ಡ್ಯಾಂಡ್ರಫ್ ದೂರವಾಗುತ್ತದೆ ಐದನೇ ಪ್ರಶ್ನೆ ಕೆಂಪು ತುಟಿಗಳಿಗಾಗಿ ಏನನ್ನು ಹಚ್ಚಬೇಕು ಎ ಬೀಟ್ರೂಟ್ ರಸ ಬಿ ತುಪ್ಪ ಸಿ ಹಾಲು ಡಿ ಎಳ್ಳೆಣ್ಣೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಮಗೆ ತುಂಬಾ ಬೆಂಬಲ ಸಿಗುತ್ತದೆ ಸರಿಯಾದ ಉತ್ತರ ಎ ಬೀಟ್ರೂಟ್ ರಸ ಮತ್ತು ಬಿ ತುಪ್ಪ ಕೆಂಪು ತುಟಿಗಳಿಗಾಗಿ ನೀವು ದಿನ ಬೀಟ್ರೂಟ್ ರಸಕ್ಕೆ ಒಂದು ಚಮಚ ತುಪ್ಪವನ್ನು ಬೆರೆಸಿ ತುಟಿಗೆ ಹಚ್ಚಿ ತದನಂತರ ಅರ್ಧ ಗಂಟೆಯ ಮೇಲೆ ತುಟಿಗಳನ್ನು ತೊಳೆದರೆ ನಿಮ್ಮ ತುಟಿಗಳು ಕೆಂಪಾಗುತ್ತವೆ ಧನ್ಯವಾದಗಳು ಗೆಳೆಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ದಯವಿಟ್ಟು